ಓಕೆ ಇದು ಸ್ವಲ್ಪ ಆರಿದೆ ಈಗ ನಾವು ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಒಲೆ ಹಚ್ಚಿ ಅದರ ಮೇಲೆ ಒಂದು ಪಾತ್ರೆ ಇಡೋಣ ತುಪ್ಪ ಹಾಕೋಣ 4 ಚಮಚ ತುಪ್ಪ ಏ ಇಲ್ಲ ಒಂದೇ ಚಮಚ ಒಂದೇ ಚಮಚನ ಒಂದೇ ಚಮಚ ಸಾಕ ಇಲ್ಲ ಇನ್ನೊಂದು ಚಮಚ ನನಗೋಸ್ಕರ ಆಯ್ತು ನಿಮಗೋಸ್ಕರ ಇನ್ನೊಂದು ಚಮಚ ತುಪ್ಪ ಹಾಕಿದ್ರೇನೆ ಮಜಾ ಅದೇ ನನ್ನ ಮಗಳು ಹೇಳ್ತಿರ್ತಾಳೆ ನಿಮ್ಮ ಚಾನೆಲ್ ಇದೆಲ್ಲ ನೋಡಿಬಿಟ್ಟು ಈಗ ದೊಡ್ಡ ಮನುವೆ ಚಂದ್ರ ಅವರ ತರ ಗೋಡಂಬಿ ದ್ರಾಕ್ಷಿ ತುಂಬಾ ಹಾಕಕ್ಕೆ ಕಲ್ತು ಬಿಟ್ಟಿದ್ದಾರೆ ಅಂತ ಈಗ ನಿಮ್ಮ ಮನೆಯಲ್ಲಿ ಯಾವ ತರ ಆಚರಣೆ ಮಾಡ್ತೀರಾ ದಸರಾ ಹಬ್ಬನ ಮನೆಯಲ್ಲಿ 9 ದಿನ ದುರ್ಗಾ ಒಂದು ದಿವಸ ದುರ್ಗಿ ಪೂಜೆ ಒಂದು ದಿವಸ ಲಕ್ಷ್ಮಿ ಪೂಜೆ ಅಂತ ಹೇಳಿ 9 ಸರಸ್ವತಿ ಪೂಜೆ ಹಾಗೆ 9 ದಿನಸನು ಪೂಜೆಗಳು ಸಹಸ್ರನಾಮ ಅದನ್ನ ಮಾಡಿ ದೇವಿಗೆ ಸ್ವೀಟ್ ನೈವೇದ್ಯ ದಿನಕ್ಕೊಂದು ನೈವೇದ್ಯ ಸ್ವೀಟ್ 10 ವರ್ಷದ ಮಕ್ಕಳು ಆ ತರದವರಿಗೆಲ್ಲ ಅಷ್ಟ ಕುಂಕುಮ ಕೊಟ್ಟು ಅವರ ಪಾದ ತೊಳೆದು ಅವರಿಗೆ ಹೂವಿಲ್ಲಿ ತರ ನಮ್ಮ ಒಂದು ಇದರಲ್ಲಿ ಹೂವಿಲ್ಲಿ ಅಂತ ಮಾಡ್ತೀವಿ ಹಾಗೆ ಹಣ್ಣು ಹಂಪಲು ಆ ತರದ್ದೆಲ್ಲ ಇಟ್ಟು ಸ್ವೀಟ್ ಆ ತರದ್ದೆಲ್ಲ ಇಟ್ಟು ಎಲ್ಲಾ ಮಕ್ಕಳಿಗೆ ಅಷ್ಟ ಕುಂಕುಮ ಕೊಟ್ಟು ಮಂಗಳಾರತಿ ಮಾಡಿ ಅದರ ದೇವಿ ರೂಪದಲ್ಲಿ ಅವರು ನಮ್ಮ ಮನೆಗೆ ಬಂದಿದ್ದಾರೆ ಅನ್ನೋ ಒಂದು ಇದರಲ್ಲಿ ಅವರಿಗೆಲ್ಲ ಅಷ್ಟ ಕುಂಕುಮ ಇದೆಲ್ಲ ಕೊಟ್ಟು ಎಲ್ಲಾ ಮಾಡ್ತೀವಿ ನೀವು ಬಾಂಬೆ ಎಲ್ಲ ಇಟ್ಟಾಗ ಮಕ್ಕಳಿಗೆಲ್ಲ ಖಂಡಿತ ಬಾಗನ ಎಲ್ಲ ಮಾಡ್ತೀವಿ ಹೌದು ಸಂಜೆ ಹೊತ್ತು ಆರತಿ ಅಂತ ಮಾಡ್ತೀವಿ ಬಾಂಬೆಗೆ ಆಗ ಎಲ್ಲರನ್ನು ಕರೆದು ಈಗ ದೊಡ್ಡವರು ಬರ್ತಾ ಇದ್ದಾರೆ ಸರ್ ಮಕ್ಕಳು ಅಂತಲ್ಲ ಈಗ ದೊಡ್ಡವರು ಸಹ ಬಂದು ಬಾಂಬೆ ಇಟ್ಟಿದ್ರೆ ನೋಡಿ ಅದನ್ನ ಅಪ್ರಿಷಿಯೇಟ್ ಮಾಡಿ ಅವರಿಗೂ ಸಹ ಅರಿಶಿನ ಕುಂಕುಮ ಇದು ಎಲ್ಲ ಕೊಡ್ತೀವಿ ಗೋಡಂಬಿ ಹುರಿತಾ ಇದ್ದೀನಿ ತುಪ್ಪದಲ್ಲಿ ಇದಕ್ಕೆ ದ್ರಾಕ್ಷಿ ಹಾಕೋಣ ವಿಜಯದಶಮಿ ದಿವಸ ಬೇಗ ಅಡಿಗೆ ಮಾಡಬೇಕು ಯಾಕೆ ಹೇಳಿದ್ರೆ ಪ್ರೊಸೆಷನ್ ಹೋಗಿ ಜಾಗ ಮಾಡ್ಕೋಬೇಕಲ್ಲ ನಾವು ಅದಕ್ಕೋಸ್ಕರ ಬೇಗ ಅಡಿಗೆ ಮಾಡ್ಬಿಟ್ಟು ಬಿಸಿ ಬೇಳೆ ಬಾತು ಒಂದು ಪಾಯಸ ಅಷ್ಟೇ ಕೊನೆ ದಿವಸಕ್ಕೆ ವಿಜಯದಶಮಿ ದಿವಸ ಅವರಿಲ್ಲದ ಅಡಿಗೆ ಅಂತ ಅವರಿಲ್ಲದ ಅಡಿಗೆ ಕಥೆ ಗೊತ್ತಾ ನಿಮಗೆ ಕೇಳಿದಿನ್ ಸರ್ ಸ್ವಲ್ಪ ಮರ್ತೋಗಿದೆ ಹೇಳಿ ಸರ್ ಇಬ್ಬರು ಹೆಂಗಸರು ಮಾತಾಡ್ತಿದ್ದಾರೆ ವಿಶಾಲಾಕ್ಷಿ ಕಾಮಾಕ್ಷಿ ಅಕ್ಕಪಕ್ಕದ ಮನೆಯವರು ಸರಿ ಏನ್ರಿ ಏನ್ ಸಮಾಚಾರ ಹೇಗಿದ್ದೀರಾ अयो ऐन हेळ्ळिरि नम्म यजमानरु दसरागे अंत मैसूरिगे होगिबिट्टिद्दारे नानु ओब्बळे ओब्बळे इद्दीनि बेंगळूरल्लि ऐन् माडोदु गोत्तिल्ल याक्रि निम्मन्न कर्कोंडल्ल इल्ल रि अवरु एनो आफीस् केलसद मेले होगिबिट्टिद्दारे मत्ते ऐन् अडिगे माड्कोंडिद्रु अय्यो अवरु इल्लद मेले ऐन् रि अडिगे माडोदु बेजारि यार अन्न सारु हुडि एल्ल माड्तारे अंत ओंचूरु बिस्बळे बात् माड्कोंबिट्टे रि हौदा बरी बिस्बळे बात् अष्टेना इल्ल रि बिस्बळे बात् माड्मेले मोसरन्न माड्लेबेकल्वा ओंचूरु मोसरन्न माड्दे आमेले ಏನು ಹಂಗೆ ತಿನ್ನಕಾಗತ್ತ ಬಿಸಿಬೇಳೆ ಬಾತ್ ಅದಕ್ಕೆ ಒಂದು ಚೂರು ಪಕೋಡ ಮಾಡಿದೆ ರೀ ಒಟ್ಟಿನಲ್ಲಿ ಅವರಿಲ್ದ ಅಡುಗೆ ಬೇಜಾರಪ್ಪ ಅವರಿಂದ ಅಡುಗೆ ಮಾಡೋಕೆ ನನಗಂತೂ ಆಮೇಲೆ ಇನ್ನೇನು ಮಾಡಿದ್ರೆ ಇನ್ನೇನಿಲ್ಲ ರೀ ನೆನ್ನೆದು ಒಂದು ಸ್ವಲ್ಪ ಹಾಲು ಮಿಕ್ಕೋಗಿತ್ತು ಆ ಹಾಲನ್ನ ಚೆನ್ನಾಗಿ ಕಾಯಿಸ್ಬಿಟ್ಟು ಅದರಲ್ಲಿ ಬಾಸುಂಡಿ ಮಾಡ್ಕೊಂಬಿಟ್ಟೆ ರೀ ಬೇಜಾರಪ್ಪ ಅವರಿಲ್ದ ಅಡುಗೆ ಊಟ ಮಾಡೋಕ್ಕೆ ಬೇಜಾರು ಅಂತ ಹಂಗಾಯ್ತು ಅವರಿಲ್ದ ಅಡುಗೆ ಮಾಡೋದು ಓಕೆ ಇದನ್ನು ಮಿಕ್ಸ್ ಮಾಡೋಣ ಓ ಗಮ್ಮಂತ ವಾಸನೆ ಬರ್ತಾ ಇದೆ ಗಮ್ಮಂತ ಪರಿಮಳ ಬರ್ತಾ ಇದೆ ಓ ಖಂಡಿತ ನೋಡಿ ಅದಕ್ಕೆ ಹೇಳೋದು ಎಷ್ಟೆಷ್ಟು ತಿದ್ದುಕೊಳ್ಳೋದು ಇರುತ್ತೆ ಅನ್ನೋದನ್ನ ಇದನ್ನ ಬೇರೆ ಪಾತ್ರೆಗೆ ವರ್ಗಾಯಿಸ್ಕೊಳ್ಳೋಣ ಇದು ಸ್ವಲ್ಪ ಆರಿದ ಮೇಲೆ ಇದನ್ನ ಉಂಡೆ ಕಟ್ಟಬೇಕು ಸೋ ಆರಿದ ಮೇಲೆ ಈ ತರ ಉಂಡೆ ಮಾಡಬೇಕು ಉಂಡೆ ಮಾಡಿ ಅದರ ಮೇಲೆ ಒಂದು ಗೋಡಂಬಿ ಅಂಟಿಸಿ ಡೆಕೋರೇಟ್ ಮಾಡಿ ಇದು ಒಂದು ಸ್ವಲ್ಪ ಇನ್ನ ಸ್ವಲ್ಪ ಆರಿದ್ರೆ ಒಂದು ಚೂರು ಗಟ್ಟಿಯಾಗುತ್ತೆ ಟೇಸ್ಟ್ ಮಾಡಕ ರೆಡಿ ಇದ್ದೀರಾ ಓ ಸರ್ ಖಂಡಿತ ಓಕೆ ಗಾಜರ್ ಗುಲ್ಚಾಂದಿನಿ ನಿಮಗೋಸ್ಕರ ಸ್ಪೆಷಲ್ ಆಗಿ ಥ್ಯಾಂಕ್ ಯು ಸರ್ ತಿನ್ ನೋಡಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿದ್ರೆ ಚೆನ್ನಾಗಿಲ್ಲ ಅಂತ ಹೇಳಿ ಖಂಡಿತ ಸರ್ ನಿಧಾನ ಕೇಳ್ತೀನಿ ಸರ್ ಅನುಭವಿಸ್ಬೇಕು ಅದನ್ನ ಸ್ವಲ್ಪ ಬಿಸಿ ಇದೆ ಅನ್ನೋದು ಏನೇನು ಹಾಕಿದೀರಾ ಅಂತ ಎಲ್ಲ ನಿಮ್ಮ ತರ ಹೇಳಕ್ ಬರಲ್ಲ ಆದ್ರೂ ನಿಮ್ಮ ತರ ಹೇಳಕ್ ಪ್ರಯತ್ನ ಮಾಡ್ತೀನಿ ಏಲಕ್ಕಿ ವಾಸನೆ ತುಂಬಾ ಗಮ ಕೊಡ್ತಾ ಇದೆ ಮತ್ತೆ ಕೊಬ್ಬರಿ ತುರಿ ಅಲ್ಲಲ್ಲಿ ಸಿಗ್ತಾ ಇದೆ ದ್ರಾಕ್ಷಿ ಗೋಡಂಬಿ ಎಲ್ಲ ತುಂಬಾನೇ ಚೆನ್ನಾಗಿ ಹಾಕಿದಿರಾ ಸೂಪರ್ ಫುಲ್ ನಂತರನೇ ಎಕ್ಸ್ಪ್ಲೇನ್ ನೀವು ನಮ್ಮ ಮೈಸೂರಿಗೆ ಬಂದು ನನ್ನ ಈ ಅರಮನೆ ಮುಂದೆ ಆಹ್ವಾನ ಮಾಡಿ ಇಂತ ಒಂದು ಒಳ್ಳೆ ಸಿಹಿ ತಿಂಡಿನ ಮಾಡಿ ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯ್ತಲ್ವಾ ಖಂಡಿತ ಸರ್ ಅದು ಈ ಅರಮನೆ ಮುಂದೆ ನಿಲ್ಸಿ ಮಾಡ್ತಿದ್ರಾ ನಮ್ಮ ಇಷ್ಟು ವರ್ಷ ದಸರಾ ಮಾಡಿದ್ರಿ ಈ ತರ ಯಾವ ತರ ದಸರಾ ಮಾಡಿದ್ರಿ ಸರ್ ಖಂಡಿತ ಮಾಡಿಲ್ಲ ಅದಲ್ಲದೆ ನಮ್ಮ ಮಾವನೂ ಅಷ್ಟು ವರ್ಷ ಸರ್ವಿಸ್ ಮಾಡಿದ್ದಕ್ಕೆ ಇವತ್ತು ನೀವು ಈ ಜಾಗದಲ್ಲಿ ನಿಲ್ಸಿ ನನಗೆ ಕೊಟ್ಟಿದ್ದೀರಾ ಅಂದ್ರೆ ನಿಜಲೋ ಹೇಗ್ರಿ ಸರ್ ಥ್ಯಾಂಕ್ ಯು ನಾನು ಟೇಸ್ಟ್ ಮಾಡ್ಬಿಡ್ತೀನಿ ಒಂದು ಮಾಡಿ ಸರ್ ಬಾಯಿ ಹಾಕೋತಿದ್ರೆ ಏಲಕ್ಕಿ ಗಮ ಹರಡುತ್ತೆ ಬಾಯಿ ತುಂಬ ಆಮೇಲೆ
ಆ ರವೆ ತರ್ತರಿ ಫೀಲಿಂಗ್ ಸಿಗುತ್ತೆ ಅದುರ್ಗಾಮ ಚೆನ್ನಾಗಿದೆ ಆಮೇಲೆ ಕೊಬ್ಬರಿ ತುರಿ ಕ್ಯಾರೆಟ್ ಮಧ್ಯದಲ್ಲಿ ದ್ರಾಕ್ಷಿ ಗೋಡಂಬಿ ಎಲ್ಲ ಮಜಾ ಕೊಡುತ್ತೆ ಸೂಪರ್ ಎಷ್ಟು ಚೆನ್ನಾಗಿದೆ ಅಂದರೆ ನನ್ನ ಬಾಯಿಂದ ಒಂದು ಹನಿಗವನ ಬರುತ್ತೆ ಕೇಳಿ ದೇವರೇ ಬಲ್ಲ ಕವಿ ಪತ್ನಿಯ ಪಜೀತಿ ದೇವರೇ ಬಲ್ಲ ಕವಿ ಪತ್ನಿಯ ಪಜೀತಿ ಊಟ ತಿಂಡಿ ಎಂದೂ ತಿನ್ನುವುದಿಲ್ಲ ಪೂರ್ತಿ ದೇವರೇ ಬಲ್ಲ ಕವಿ ಪತ್ನಿಯ ಪಜೀತಿ ಊಟ ತಿಂಡಿ ಎಂದೂ ತಿನ್ನುವುದಿಲ್ಲ ಪೂರ್ತಿ ಪ್ರೀತಿಸುವುದಕ್ಕೂ ಇವರಿಗೆ ಬರಬೇಕು ಸ್ಫೂರ್ತಿ ಸ್ವರ್ಣ ಅವರೇ ಬಹಳ ಖುಷಿಯಾಯಿತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು ನಿಜವಾಗಲೂ ನೀವು ಹಿರಿಯರು ನನಗಿಂತ ತುಂಬ ಎಕ್ಸ್ಪೀರಿಯನ್ಸ್ ಇರೋ ಅಡುಗೆ ಮಾಡೋದ್ರಲ್ಲಿ ನೀವು ನಮ್ಮ ಕಾರ್ಯಕ್ರಮವನ್ನು ಇಷ್ಟಪಡ್ತೀರ ಅಂದರೆ ನಿಜವಾಗ್ಲೂ ಖುಷಿ ಆಗುತ್ತೆ ನನಗೆ ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರಿಂದ ಕಲಿಯೋದು ತುಂಬಾ ಇರುತ್ತೆ ಸರ್ ನಮಗೆಲ್ಲ ಬಂದ್ಬಿಡ್ತು ಅಂತ ನಾವು ಅನ್ಕೊಳ್ಳೇಬಾರ್ದು ಕಲಿಯೋದು ಪ್ರತಿಯೊಂದರಲ್ಲೂ ಇದೆ ನೀವು ಮಾಡೋ ಒಂದು ವಿಧಾನನೂ ತುಂಬಾ ಚೆನ್ನಾಗಿದೆ ಎಂತ ಕಲಿಬೇಕು ಅನ್ನೋ ಕಲಿದೇ ಇದ್ದವ್ರಿಗೂ ಆ ಕಲಿಬೇಕು ಅನ್ನೋ ಒಂದು ಉತ್ಸಾಹ ಬರ್ತಾ ಇದೆ ಸರ್ ತುಂಬಾ ಹೀಗೆ ನಡೆಸ್ಕೊಂಡು ಹೋಗಿ ನೀವು ಥ್ಯಾಂಕ್ ಯು ಇವತ್ತು ನಾನು ಮಾಡ್ಕೊಟ್ಟಿದ್ದ ಗುಲ್ ಗಾಜರ್ ಗುಲ್ ಚಾಂದನಿ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ಸರ್ ಇಷ್ಟ ಆಯ್ತಾ ಖುಷಿ ಆಯ್ತಾ ನಾನು ಮಾಡ್ತೀನಿ ಸರ್ ಈ ದಸರಾದಲ್ಲಿ ಇದು ಒಂದು ಆಡಿಷನ್ ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬಂದಿದ್ದಕ್ಕೆ ನಮ್ಮ ತಂಡದ ಪರವಾಗಿ ನಿಮಗೆ ನಮ್ಮ ಬೊಂಬಾಟ್ ಭೋಜನ ಪುಸ್ತಕ ಒಂದು ಥ್ಯಾಂಕ್ ಯು ಸರ್ ಓಕೆ ಇದರಲ್ಲಿ ತುಂಬ ರೆಸಿಪಿಗಳಿದೆ ನೀವೇನಾದ್ರು ಮಿಸ್ ಆಗಿದ್ರೆ ಶೋನಲ್ಲಿ ನೋಡೋದು ಇದೊಳಗಿದೆ ಅದು ಸುಮಾರು ಬರೆದು ಇದ್ದೀನಿ ಸರ್ ನನ್ನ ಪುಸ್ತಕದಲ್ಲಿ ನೀವು ಪುಸ್ತಕದಲ್ಲಿ ಇದೊಳಗಿದೆ ಅದನ್ನು ಪ್ರಯೋಗ ಮಾಡಿ ಪ್ರಯೋಗ ಮಾಡಬೇಕು ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗಾಜರ್ ಗುಲ್ ಚಾಂದನಿ ಬೇಕಾಗುವ ಪದಾರ್ಥಗಳು ಕ್ಯಾರೆಟ್ ತುರಿ 1/2 ಕಪ್ ಸಕ್ಕರೆ 1/2 ಕಪ್ ಚಿರೋಟಿ ರವೆ 1 ಕಪ್ ಕೊಬ್ಬರಿ ತುರಿ 1 ಕಪ್ ಏಲಕ್ಕಿ ಪುಡಿ 1 ಚಮಚ ಗೋಡಂಬಿ 1 ಹಿಡಿ ದ್ರಾಕ್ಷಿ 1 ಹಿಡಿ ತುಪ್ಪ 1/2 ಚಮಚ ಮಾಡುವ ವಿಧಾನ ಪ್ಯಾನ್ಗೆ 2 ಚಮಚ ತುಪ್ಪ ಹಾಕಿ ಅದರಲ್ಲಿ ರವೆಯನ್ನು ಘಮ್ ಎಂದು ಹುರಿದು ತೆಗೆದಿಡಿ ಬಾಣಲಿಗೆ ಕ್ಯಾರೆಟ್ ತುರಿ ಹಾಕಿ ನೀರಿನಂಶ ಹೋಗುವವರೆಗೂ ಹುರಿಯಿರಿ ನಂತರ ಅದಕ್ಕೆ ಸಕ್ಕರೆ ಹಾಕಿ ಅದು ಕರಗಿದ ಮೇಲೆ ಏಲಕ್ಕಿ ಪುಡಿ ಕೊಬ್ಬರಿ ತುರಿ ಹುರಿದ ರವೆ ಎಲ್ಲ ಹಾಕಿ ಚೆನ್ನಾಗಿ ಕೆದಕಿ ತುಪ್ಪದಲ್ಲಿ ಹುರಿದ ಗೋಡಂಬಿ ದ್ರಾಕ್ಷಿ ಹಾಕಿ ಮಿಕ್ಸ್ ಮಾಡಿ ಉಂಡೆ ಕಟ್ಟಿದರೆ ಗಾಜರ್ ಗುಲ್ ಚಾಂದನಿ ಸವಿಯಲು ಸಿದ್ಧ ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಟೀಕೆಗಳನ್ನು ಸಲಹೆಗಳನ್ನು ನಮಗೆ ಬರ್ತಿಳಿಸಿ ನಮ್ಮ ಅಡ್ರೆಸ್ ನೋಟ್ ಮಾಡ್ಕೊಳ್ಳಿ ನೀವು ಇಮೇಲ್ ಕೂಡ ಬರೆಯಬಹುದು ನಮಗೆ ಇಮೇಲ್ ಅಡ್ರೆಸ್ ಕೂಡ ನೋಟ್ ಮಾಡ್ಕೊಳ್ಳಿ ಇಲ್ಲಿಗೆ ನಮ್ಮ ಇವತ್ತಿನ ಬೊಂಬಾಟ್ ಭೋಜನ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲೇ ಮೈಸೂರಲ್ಲೇ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ ಅಲ್ಲಿ ತನಕ ದಯವಿಟ್ಟು ನಗತಾಯಿರಿ ಖುಷಿಯಾಗಿರಿ ಚೆನ್ನಾಗಿ ತಿನ್ನಿ ಆರೋಗ್ಯವಾಗಿರಿ ನಮಸ್ಕಾರ